ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ, ಈಗ ನಮ್ಮ ಭಾರತ ಸರ್ಕಾರ ಒಂದು ಹೊಸ ರೂಲ್ಸ್ ಒಂದು ತಂದಿದೆ ಅಂತೆ. ಈಗ ಸುಮಾರು ವಿಡಿಯೋ ಇದಾಗ್ತಾ ಇದಾವೆ, ಅದು ಎಲ್ಲಾ ಕಡೆ ಇದು ಮಾಡ್ತಿದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ಅದು ಏನಂತ ಒಂದು ಗೊತ್ತಿಲ್ಲ. ಲಾರಿ ಓನರ್ ಅಸೋಸಿಯೇಷನ್ ಅವರೆಲ್ಲ ಏನ್ ಮಾಡ್ತಾವ್ರೆ ಏನಂತ ಒಂದು ಗೊತ್ತಿಲ್ಲ. ಏನಪ್ಪ ರೂಲ್ಸ್ ಅಂದ್ರೆ, ಇವಾಗ ಆಕ್ಸಿಡೆಂಟ್ ಮಾಡಿ ಡ್ರೈವರ್ ಓಡೋಗಂಗಿಲ್ವಂತೆ. ಓಡೋದ್ರೆ ಅಲ್ಲಿದ್ರೆ ಓಡೋದ್ರೆ 10 ಲಕ್ಷ ದಂಡ ಕಟ್ಬೇಕಂತೆ, 10 ವರ್ಷ ಜೈಲ್ ಶಿಕ್ಷೆ ಅಂತೆ ಡ್ರೈವರ್ಗೆ. ಆಕ್ಸಿಡೆಂಟ್ ಮಾಡಿದ್ರೆ ಅದು ಅಲ್ಲೇ ನಿಂತ್ಕೊಂಡು ಆಕ್ಸಿಡೆಂಟ್, ನಾವು ಈಗ ಒಬ್ರಿಗೆ ಆಪೋಸಿಟ್ ಆಕ್ಸಿಡೆಂಟ್ ಮಾಡಿರ್ತೀವಿ ಅಂದ್ರೆ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡೋಗೆಲ್ಲ ಸೇರಿಸಿದ್ರೆ ಇದರಲ್ಲಿ ಅರ್ಧ ಕಡಿಮೆ ಆಗುತ್ತಂತೆ. ಯಾದ್ರಾಗೆ ನಾವು ಆಕ್ಸಿಡೆಂಟ್ ಮಾಡಿರ್ತೀವಲ್ಲ, ಅದು ಅರ್ಧ ಕಡಿಮೆ ಆಗುತ್ತಂತೆ. ಅರ್ಧ ಅಂದ್ರೆ ಅವಾಗ 5 ವರ್ಷ ಶಿಕ್ಷೆ ಆಗ್ಬೋದು, 5 ಲಕ್ಷ ದಂಡ ಆಗ್ಬೋದು. ಯಾವ ರೂಲ್ಸ್ ಇದು? ಸೆಂಟ್ರಲ್ ಅಲ್ಲಿ ಅಮಿತ್ ಶಾ ಅವರು ಏನ್ ಈ ತರ ರೂಲ್ಸ್ ತಂದಿದ್ದಾರೆ ಡ್ರೈವರ್ಗಳಿಗೆ? ಎಲ್ಲ ಡ್ರೈವರ್ ಈಗ ಆಕ್ಸಿಡೆಂಟ್, ಯಾವುದೇ ಒಬ್ಬ ಡ್ರೈವರು ಬೇಕು ಅಂತ ಯಾವುದೇ ಡ್ರೈವರ್ ಆಗ್ಲಿ, ಯಾರೇ ಒಬ್ಬ ಗಾಡಿಯವರಾಗ್ಲಿ ಆಕ್ಸಿಡೆಂಟ್ ಮಾಡಲ್ಲ. ಯಾರು ಬೇಕು ಅಂತ ಯಾರು ಆಕ್ಸಿಡೆಂಟ್ ಮಾಡಲ್ಲ, ಅದು ಅನಿವಾರ್ಯ ಆಗ್ತವೆ. ಸುಮಾರು ಆಕ್ಸಿಡೆಂಟ್ಗಳಲ್ಲಿ ಕರೆಕ್ಟ್ ಆಗಿ ಚೆಕ್ ಮಾಡಿ ನೋಡ್ರೆ ಲಾರಿಯವ್ರದ್ದು ಎಲ್ಲೂ ತಪ್ಪಿರಲ್ಲ, ಆಪೋಸಿಟ್ ಎಲ್ಲ ಅವರೇ ಬಂದು ಹೊಡ್ಕೊಂಡಿರ್ತಾರೆ, ತಪ್ಪರದೇ ಲಾರಿಯವ್ರ ಮೇಲೆ. ಇಲ್ಲಿ ನಾವು ಅಕಸ್ಮಾತ್ ಆಕ್ಸಿಡೆಂಟ್ ಆಯ್ತು ಅಂತ ತಿಳ್ಕೊಳ್ಳೋಣ, ಆಕ್ಸಿಡೆಂಟ್ ಆದಾಗ ಅಲ್ಲಿ ನಾವು ಅವ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋ, ನಮ್ಮ ನೋಡ ಸಾಯಿಸ್ತಾರಲ್ಲ, ಅದು ನಮ್ಮ ಜೀವಕ್ಕೆ ಯಾರು ಕೊಡೋರ್ ಸಾ? ಇದು ನಮ್ಮ ಜೀವಕ್ಕೆ ಯಾರು ಕೊಡ್ತಾರಪ್ಪ ಬೆಲೆನಾ ಹೇಳಿ? ಈಗ ಅವ್ರು ಮಾತ್ರ, ಜನಗಳು ಮಾತ್ರ ಹೊಡೆದು ಸಾಯಿಸಾಕ್ಬಿಡ್ತಾರೆ. ಈಗ ಡ್ರೈವರ್ ಅಕಸ್ಮಾತ್ ಓಡೋಯ್ತಾನೆ ಅಂದ್ರೆ ಓಡೋಗಿ ಎಲ್ಲಿ ಓಡೋಗ್ತಾನೆ? ಓನರ್ ಹತ್ರ ಹೋಗ್ತಾನೆ, ಇಲ್ಲ ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಇಷ್ಟೇ ಮಾಡೋ ಡ್ರೈವರ್, ಯಾರು ಬಿಟ್ಟು ಎಲ್ಲೂ ಓಡೋಗಲ್ಲ, ಪ್ರಪಂಚ ಬಿಟ್ಟೇನು ಓಡೋಗಲ್ಲ, ಎಲ್ಲ ಅಲ್ಲೇ ಇರ್ತಾರೆ. ಇದು ಹೊಸ ರೂಲ್ಸ್ ತಂದಿದ್ದಾರೆ. ಈಗ ಓಲಿ 5 ಲಕ್ಷ 10 ಲಕ್ಷ ದಂಡ ಅಂತ ಕಟ್ತಾರಲ್ಲ, ಅಷ್ಟು ದುಡ್ಡಿದ್ರೆ ನಾವ್ ಯಾಕಪ್ಪ ಈ ಕೆಲ್ಸಕ್ಕೆ ಬರ್ತೀವಿ ಡ್ರೈವರ್ ಕೆಲ್ಸಕ್ಕೆ? 5 ಲಕ್ಷ 10 ಲಕ್ಷ ದುಡ್ಡು ದಂಡ ಕಟ್ಬೇಕಂತ ಬಂದಿಲ್ಲ, ಅಷ್ಟು ದುಡ್ಡಿದ್ರೆ ನಾವ್ ಯಾಕೆ ಈಗ ಬರ್ತೀವಿ? ನಮ್ಗೆ 2-3 ಲಕ್ಷ ಸಿಕ್ಕರೆ ಸಾಕು, ಒಂದು ಟೀ ಅಂಗಡಿ ಮಡಿಕೊಂಡು ಕಾಯಿರ್ಬೋದು. ಇಂಥ ದರಿದ್ರ ಕೆಲಸ ಮಾಡ್ಕೊಂಡು ಯಾರು ಇರಲ್ಲ. ಅಷ್ಟು ದರಿದ್ರ ಕೆಲಸ ಅಂದ್ರೆ ಡ್ರೈವರ್ ಒಟ್ಟು ದರಿದ್ರ ಕೆಲಸ. ಹೆಂಗ್ ಮಾಡ್ರೆ ಎಲ್ಲಾರ ಹತ್ರ ಬೈಸ್ಕೋಬೇಕು, ಎಲ್ಲಿ ಹೋದ್ರು ಎಲ್ಲ ಬಂದು ಡ್ರೈವರ್ಗಳಿಗೆ ಹೊಡೆಯೋದು. ಓನರ್ಗಳೆಲ್ಲ ಇವಾಗ ಸುಮ್ಮನೆ ಕುಂತಾರೆ ಮುಚ್ಕೊಂಡು, ಗಾಡಿ ಓನರ್ಗಳು ಇದ್ರ ಬಗ್ಗೆ ಯಾರು ಕೇಳ್ತಾ ಇಲ್ಲ. ಡ್ರೈವರ್ಗಳು ನಾನು ನಿನ್ನೆಯಿಂದ ವಿಡಿಯೋಗಳು ಸುಮಾರು ವಿಡಿಯೋ ನೋಡ್ತಾ ಇದ್ದೀನಿ. ಉತ್ತರ ಭಾರತದಲ್ಲಿ ಎಲ್ಲಾರು ಇದು ಮಾಡ್ತಾವ್ರೆ, ಎಲ್ಲಾ ಡ್ರೈವರ್ಗಳು ಆ ಸಂಘದವ್ರು ಈ ಸಂಘದ ಎಲ್ಲ ಇದು ಮಾಡ್ತಾರೆ. ಕರ್ನಾಟಕದಲ್ಲಿ ಒಬ್ಬ ಸಂಘದವ್ರು ಎತ್ತಿದ್ದಾರೆ ಇದ್ರ ಬಗ್ಗೆ ವಿಷಯ? ಒಬ್ರು ಎತ್ತಿಲ್ಲ. ಜನವರಿ 13ನೇ ತಾರೀಕಿಂದ ಏನೋ ರೂಲ್ಸ್ ತರ್ತಾರಂತೆ. ಹಿಂಗ್ ರೂಲ್ಸ್ ಮಾಡಿದ್ರೆ ನಾವ್ ಏನ್ ಮಾಡ್ಬೇಕು ಡ್ರೈವರ್ ಕೆಲಸ? ರೂಲ್ಸ್ ಏನಾದ್ರು ಆದ್ರೆ ನಾವು ಡ್ರೈವರ್ ಕೆಲಸ ಮಾಡಂಗೆ ಇಲ್ಲ, ಬಿಟ್ಬಿಟ್ಟು ಆರಾಮಾಗಿ ಮನೇಲೆಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಇಲ್ಲ ಭಿಕ್ಷೆ ಬಿಡ್ಕೊಂಡಿದ್ ಬಿಡ್ಬೋದು. ಈಗ ನಾವೇನ್ ಬೇಕಂತ ಆಕ್ಸಿಡೆಂಟ್ ಮಾಡಲ್ಲ, ಅನಿವಾರ್ಯ ಆಕ್ಸಿಡೆಂಟ್ ಆಗ್ಬಿಡ್ತವೆ. ಆಕ್ಸಿಡೆಂಟ್ ಆಗ್ಬಿಟ್ರೆ 10 ವರ್ಷ ಶಿಕ್ಷೆ, 10 ಲಕ್ಷ ದಂಡ ಅಂತ ಹೇಳಿದ್ರೆ, ಈಗ ನಮ್ಮ ಮನೆ ಮಟನ್ನೆಲ್ಲ ಸಾಕವ್ರೆ, ಅವ್ರು 10 ವರ್ಷ ನಾವು ಜೈಲಲ್ಲಿ ಕೂತ್ಕೊಂಡ್ಬಿಟ್ರೆ ನಮ್ಮ ಮನೆ ಮಟನ್ ಯಾರು ಸಾಕೋದು? ಅದೇ ಬದಲು ಇಲ್ಲಿ ಭಿಕ್ಷೆ ಬಿಡ್ಕೊಂಡು ನಮ್ಮ ಮನೆ ಮಟನ್ ಎಲ್ಲ ನಾವು ಸಾಕ್ಬೋದಲ್ವಾ? ಯಾವ ರೂಲ್ಸ್ ತರ್ತಾವ್ರೆ ಇವರು? ಇವ್ರು ನಮ್ಮ ಕರ್ನಾಟಕದಲ್ಲಿ ಸಂಘದವರು ಡ್ರೈವರ್ ಯೂನಿಯನ್ ಆಗ್ಲಿ ಅಸೋಸಿಯೇಷನ್ ಅವರು ಏನ್ ಮಾಡ್ತಾವ್ರೆ, ಏನ್ ಮಾಡ್ತಾರೆ ಕೂತ್ಕೊಂಡಂತ? ಒಬ್ರಿಗೂ ಸುದ್ದಿನೇ ಮುಟ್ಟಿಲ್ಲ ಇವತ್ತವರೆಗೂ. ಅಲ್ಲ, ಉತ್ತರ ಭಾರತದಲ್ಲಿ ಎಲ್ಲರೂ ಅಷ್ಟು ಗಲಾಟೆ ಮಾಡ್ತಾರೆ, ಎಲ್ಲ ದೇಶದವರು, ಕಲ್ಕತ್ತಾದವರು, ಪಂಜಾಬ್ದವ್ರು ಎಲ್ಲರೂ ಇದು ಮಾಡ್ತಾವ್ರೆ, ಈ ವಿಷಯ ಸ್ಟ್ರೈಕ್ಗಳು ಮಾಡ್ತಾವ್ರೆ. ನಮ್ಮ ಕರ್ನಾಟಕದವ್ರು ಎಲ್ಲೋದ್ರು? ನಮ್ಮ ಕರ್ನಾಟಕದಿಂದ ಒಬ್ರು ಮಾತಾಡಿರೋದಿಲ್ಲ ಡ್ರೈವರ್ ಪರವಾಗಿ. ಈಗ ಎಲ್ಲಾ ಸಾಯೋರು ಎಲ್ಲಿಂದ ಹೋದ್ರು ಡ್ರೈವರ್ಗೆ ಬಂದು ಡ್ರೈವರ್ಗಳೇ ಸಾಯ್ಬೇಕು. ಎಲ್ಲಾರ್ಗೂ ಎಲ್ಲ ತರದ ಇದು ಫೆಸಿಲಿಟೀಸ್ಗಳಿದೆ. ಡ್ರೈವರ್ಗೆ ಏನಿದೆ ಅಪ್ಪ? ಲಾಕ್ಡೌನ್ ಕೊರೋನಾ ಬಂದಾಗ ಡ್ರೈವರ್ಗಳಿಗೆ ಒಂದ್ ದಿವಸ ರಜಾ ಕೊಟ್ರ, 1 ವಾರದ ಮೇಲೆ ನಮ್ಗೆ ರಜಾ ಕೊಟ್ಟಿಲ್ಲ. ಎಲ್ಲಾ ಕಡೆ ಹೋಗಿ ಹೆಂಗ್ ಸತ್ವಿ ಗೊತ್ತಾವಾಗ? ಕೆಲವು ಊರುಗಳಲ್ಲಿ ನಮ್ಮನ್ನ 10ಕ್ಕೂ ಸೇರಿಸ್ಕೊತಿರಲ್ಲ, ಊಟ ಇಲ್ಲದೆ ತಿಂಡಿ ಇಲ್ಲದೆ ಡ್ರೈವರ್ ಕೆಲಸ ಮಾಡಿ ಸತ್ತಿದ್ವಿ ನಾವು ಕೊರೋನಾ ಟೈಮಲ್ಲಿ. ಈಗ ಎಲ್ಲ ಟೈಮಲ್ಲೂ ಸಾಯ್ಬೇಕಾಗಿರೋ ಡ್ರೈವರ್ಗಳೇ. ಈಗ ನೋಡ್ರೆ ಹೊಸ ರೂಲ್ಸ್, ಇವ್ಯಾವ ರೂಲ್ಸ್ ಏನು ಅಂತ ಒಂದೂ ತಲೆ ಬಿಡ ಇಲ್ದಾನೆ ಅಮಿತ್ ಶಾ ಅವ್ರು ಮಾಡಿದ್ದಾರೆ. ಇದನ್ನ ಕೇಳೋರಂತೂ ಯಾರು ಇಲ್ಲ. ರೂಲ್ಸ್ ಏನಾದ್ರು ಜಾರಿ ಬಂದ್ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಡ್ರೈವರ್ಗಳು ಡ್ರೈವರ್ ಕೆಲಸ ಬಿಟ್ಬಿಟ್ಟು ಎಲ್ಲ ಕೂಲಿ ಕೆಲಸನೋ ಆ ಕೆಲಸ ಈ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಅವಾಗ ಜನಗಳು ಹೊಟ್ಟೆಗೆ ಮಣ್ಣು ತಿನ್ಬೇಕಾಗುತ್ತೆ. ನೋಡಿ, ಇದ್ರ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಏನು ಎಷ್ಟೆಷ್ಟು ಯೂನಿಯನ್ ಇದಾವೆ, ಎಲ್ಲ ಡ್ರೈವರ್ ಯೂನಿಯನ್, ಆ ಯೂನಿಯನ್ ಯೂನಿಯನ್ ಅಂತ. ಈಗ ನಾವು ತುಮಕೂರು ಹೋದ್ರೆ ಅಲ್ಲೆಲ್ಲ ಡ್ರೈವರ್ ಯೂನಿಯನ್, ಓನರ್ ಯೂನಿಯನ್ ಅಂತ ದುಡ್ಡುಗಳು ಇಸ್ಕೊಂತೀರಾ? ಏನ್ ಮಾಡ್ತೀರಾ, ಏನ್ ಮಾಡ್ತಾ ಇದೀರಾ ನೀವು? ಹೋಳಿ ಯಾರಾದ್ರೂ ಹೇಳಿ, ಏನ್ ಮಾಡ್ತಾ ಇದೀರಾ? ಒಬ್ಬರಾದ್ರೂ ಇದ್ರ ಬಗ್ಗೆ ಏನಾದ್ರು ಹೆಚ್ಚು ಕಮ್ಮಿ ಮಾತಾಡಿದಿರಾ? ಏನ ಎಲ್ಲ ತಿಳಿದ ಪ್ರಕಾರ ಜನವರಿ 13ನೇ ತಾರೀಕಿಂದ ರೂಲ್ಸ್ ಬರುತ್ತೆ ಅಂತೆ. ಅಷ್ಟೊಳಗಾಗಿ ನಾವು ಒಂದ್ ಸ್ವಲ್ಪ ಏನಾರ ಒಂದ್ ಮಾಡಿ ಆ ರೂಲ್ಸ್ ಕ್ಯಾನ್ಸಲ್ ಮಾಡಿದ್ರೆ ಏನೋ ಪರವಾಗಿಲ್ಲ. ಎಲ್ಲ ಸುಮ್ಮನೆ ಕುತ್ಕೊಂಡಿದ್ರೆ ಅವ್ರ ಏನ್ ಮಾಡ್ತಾರೆ, ರೂಲ್ಸ್ ಜಾರಿ ತಂದೆ ತರ್ತಾರೆ. ತಂದಾದ್ಮೇಲೆ ನಾವ್ ಏನ್ ಮಾಡ್ಬೇಕು? ಗಾಡಿ ಓಡಿಸ್ಬೇಕಾ ಇಲ್ಲ ಹೆಂಗ್ ಓಡಿಸೋಣ ಗಾಡಿನ? ನಾವು ಕರೆಕ್ಟ್ ಆಗಿದ್ರೆ ಆಪೋಸಿಟ್ ಬಂದು ಗುದ್ದು ಬಿಡ್ತಾರೆ, ಅವಾಗ ನಾವೇ ಹೋಗಿ 10 ಲಕ್ಷ ದಂಡ ಕಟ್ಬಿಟ್ಟು 10 ವರ್ಷ ಜೈಲಲ್ಲಿ ಇರ್ಬೇಕಾಗತ್ತಾ? ಈ ಕೆಲಸ ಬದಲು ಮನೇಲಿ ಕುತ್ಕೊಂಡಿರ್ಬೋದಲ್ವಾ? ನೋಡಿ ಫ್ರೆಂಡ್ಸ್, ಇದ್ರ ಬಗ್ಗೆ ಆದಷ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನೋಡ್ಲಿ, ಎಲ್ಲರಿಗೂ ಗೊತ್ತಾಗ್ಲಿ. ಆದಷ್ಟು ಸ್ಟ್ರೈಕ್ ಮಾಡೋಣ, ಎಷ್ಟು ಡ್ರೈವರ್ಗಳು ಆದಷ್ಟು ಇದು ಮಾಡಿ, ಆದಷ್ಟು ಸ್ಟ್ರೈಕ್ ಮಾಡಿ ಈ ರೂಲ್ಸ್ ಅನ್ನು
ಜಾರಿ ತರಬಾರ್ದು. ಈ ರೂಲ್ಸ್ ಅನ್ನು ಇಲ್ಲಿಗೆ ನಿಲ್ಲಿಸಬೇಕು. ಈ ರೂಲ್ಸ್ ಏನಾದ್ರು ಬಂದ್ರೆ ಎಲ್ಲಾ ಡ್ರೈವರ್ಗಳು ಅಷ್ಟೇನೆ ಹೊಂಟೋಗ್ಬಿಡ್ತಾರೆ. ಎಲ್ಲಾ ಡ್ರೈವರ್ ಜೀವನ, ಡ್ರೈವರ್ ಅಷ್ಟೇ ಅಲ್ಲ, ಅವ್ರ ಕುಟುಂಬ ಬೀದಿ ಪಾಲಾಗ್ಬಿಡ್ತವೆ. ಒಬ್ಬ ಡ್ರೈವರ್ ಆಕ್ಷನ್ ಮಾಡ್ಬಿಟ್ಟು ಜೈಲ್ಗೆ ಹೋಗಿ ಕೂತ್ಕೊಂಡ್ಬಿಟ್ಟಂದ್ರೆ ಅವ್ರ ಕುಟುಂಬ ಎಲ್ಲಿಗೆ ಹೋಗ್ಬೇಕು? ಇವ್ರು ದಂಡ ಕಟ್ಟಕ್ ಆಗಲ್ಲ ಅಂತ ಏನೋ ಒಂದು ಮಾಡ್ರೆ ನಮ್ಮ ಹತ್ರ ದುಡ್ಡಿಲ್ಲಪ್ಪ, ಏನ್ ಮಾಡ್ಕೊತಾರೆ ಮಾಡ್ಕೋಬಹುದು. 10 ವರ್ಷ ಜೈಲ್ಗಂತ ಹಾಕಿ ಬಿಡ್ತಾರ. ನಾವು ಜೈಲ್ಗೆ ಹೋದ್ರೆ ನಮ್ಮ ಮನೆ ಮಠ, ನಮ್ಮ ಮಕ್ಕಳು, ಹೆಂಡ್ರು ಮಕ್ಕಳೆಲ್ಲ ಎಲ್ಲಿಗೆ ಹೋಗ್ಬೇಕು? ಏನ್ ಮಾಡ್ಬೇಕು? ಏನ್ ಮಾಡೋದು? ಏನೋ ನಮ್ದು ಸರ್ಕಾರ ಎಲ್ಲಿಗೆ ಹೋಗ್ತೈತೆ, ಏನ್ ಮಾಡ್ತೈತೆ ಅನ್ನೋದು ಗೊತ್ತಾಗ್ತಿಲ್ಲ. ಈ ನಡುವೆ ಡ್ರೈವರ್ಗಳಿಗೆ ಎಲ್ಲೋದ್ರು 1 ರೂಪಾಯಿಗೆ ಬೆಲೆ ಇಲ್ದಂಗೆ ಆಗ್ಬಿಡೈತೆ ಡ್ರೈವರ್ಗಳಿಗೆ. ಎಲ್ಲ ಎಲ್ಲಿ ಸುತ್ತಿ ಬಂದು ಡ್ರೈವರ್ಗಳಿಗೆ ಹೊಡೆಯೋದಾಗ್ಬಿಡೈತೆ. ಬನ್ನಿ, ಇನ್ನು ಏನೇನು ಮಾಡ್ತಾರಂತ ಗೊತ್ತಿಲ್ಲ. ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಇನ್ನು ಏನೇನು ಮಾಡ್ತಾರೋ. ಹಿಂಗೆಲ್ಲ ರೂಲ್ಸ್ ಅಂತೂ ಕನ್ಫರ್ಮ್ ಆಗಿ ಆದರೆ ಡ್ರೈವರ್ ಕೆಲಸ ಬಿಟ್ಬಿಟ್ಟು ಆರಾಮಾಗಿ ಮನೇಲಿ ಹೋಗಿ ಕುತ್ಕೊಂಡು ಇಲ್ಲ ಭಿಕ್ಷೆ ಬೇಡ್ಕೊಂಡು ಇಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡಿರ್ಬೋದು. ಈ ಡ್ರೈವರ್ ಕೆಲಸ ಅಂತೂ ಬ್ಯಾಡ್ವೇ ಬೇಡ. ವಿಡಿಯೋ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಇದ್ರ ಬಗ್ಗೆ. ಎಲ್ಲ ನಮ್ಮ ಸಂಘಟನೆಗಳು ಎಲ್ಲ ಬಂದು ಏನಾರು ಒಂದು ಸ್ವಲ್ಪ ಬಂದು ಸ್ಟ್ರೈಕ್ ವೀಕ್ ಮಾಡಿ ಏನಾರು ಒಂದು ಮಾಡಿ ಇದನ್ನು ನಿಲ್ಲಿಸ್ತಾರ ಇಲ್ಲ ಇದನ್ನ ಹಂಗೆ ಮಾಡ್ತಾರ ಗೊತ್ತಿಲ್ಲ, ನೋಡೋಣ.